ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಇರುವಂತಹ ಒಂದು ಸಿಹಿ ಸೆವೆನ್ ಕಪ್ ತುಂಬ ಜನಗೆ ಗೊತ್ತಿರುತ್ತೆ ಮಾಡೋದು ಜಟ್ಪಟಾಗಿ ಮಾಡುವಂತಹ ಸಿಹಿ ಅಂತಾನೂ ಗೊತ್ತಿದೆ ಹೊಸಬರಿಗೆ ಅಂದರೆ ಕಲಿತಾ ಇರೋರ್ಗೋಸ್ಕರ ಇವತ್ತಿನ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಮತ್ತೊಮ್ಮೆ ಸ್ವಾಗತ ಸೆವೆನ್ ಕಪ್ ಹೇಳಿದರೆ ಏಳು ಕಪ್ ಅಂತ ಅರ್ಥ ನಾವು ಎಲ್ಲ ಸಾಮಗ್ರಿಗಳನ್ನು ಒಂದೊಂದು ಕಪ್ಪಾಗಿ ತಗೋತೀವಿ ತುಪ್ಪ ಕಡಲೆ ಹಿಟ್ಟು ಇದೆರಡನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಕಡಲೆ ಹಿಟ್ಟನ್ನು ಹಾಗೆ ಹಾಕಿದ್ರೆ ಸ್ವಲ್ಪ ಹಸಿ ವಾಸನೆ ಬರುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ತಿನ್ನುವಾಗ ಇದರನ್ನು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ತುಪ್ಪದಲ್ಲಿ ಹುರ್ಕೋಬೇಕು ಹಾಗೆ ತೆಂಗಿನಕಾಯಿ ಇದು ಕೂಡ ಒಂದು ಕಪ್ ತಗೊಂಡಿದ್ದೀನಿ ಕಡಲೆ ಹಿಟ್ಟು ತುಪ್ಪ ತೆಂಗಿನಕಾಯಿ ಹಾಲು ಮತ್ತು ಸಕ್ಕರೆ ಇವಿಷ್ಟನ್ನು ಸೇರಿಸಿ ನಾವು ಮಾಡ್ತಿರುವಂಥ ಸಿಹಿ ಇದು ಕಾಯಿಯನ್ನು ಕೂಡ ನಾವು ಸ್ವಲ್ಪ ಹುರ್ಕೋತೀವಿ ನಾವು ಕಾಯಿ ಮತ್ತು ಕಡಲೆ ಹಿಟ್ಟನ್ನು ಹುರಿಯೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಇದು ಕೆಲವು ದಿನ ಇಟ್ಟರೆ ಹಾಳಾಗೋದಿಲ್ಲ ಇಲ್ಲದೆ ಹೋದರೆ ತೆಂಗಿನಕಾಯಿಯ ವಾಸನೆ ಬರುತ್ತೆ ಈಗ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಗಟ್ಟಿಯಾಗ್ತಾ ಬರುತ್ತೆ ಗಟ್ಟಿಯಾಗೋ ಹಂತದಲ್ಲಿ ನಾವು ಸಕ್ಕರೆಯನ್ನು ಹಾಕ್ತೀವಿ ಮೂರು ಕಪ್ ಸಕ್ಕರೆಯನ್ನು ಹಾಕ್ತಾ ಇದ್ದೀವಿ ಅಲ್ಲಿಗೆ ಸೆವೆನ್ ಕಪ್ ಆಯಿತು ಇಲ್ಲಿ ನೀವು ಸಕ್ಕರೆ ಮೂರು ಕಪ್ ಬೇಡ ಅನ್ನೋರು ಅರ್ಧ ಕಪ್ನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಹಾಕ್ಕೋಬೋದು ಮತ್ತು ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಹೊಂದಿಸಬೇಕು ಈಗ ಸಕ್ಕರೆ ಕರಗಿ ಮಿಶ್ರಣ ಸ್ವಲ್ಪ ನೀರಾಗುತ್ತೆ ನಂತರ ಅದರನ್ನು ಕೈಯಾಡಿಸ್ತಾನೆ ಇರಬೇಕು ಬಿಡೋ ಹಾಗಿಲ್ಲ ತಳ ಹಿಡಿದ್ರೆ ಸ್ವೀಟ್ ಚೆನ್ನಾಗಿ ಬರೋದಿಲ್ಲ ಕೊನೆಯ ಹಂತದವರೆಗೂ ನೀವು ಇದರನ್ನು ಮಧ್ಯಮ ಉರಿಯಲ್ಲಿ ಕೈಯಾಡಿಸ್ತಾನೆ ಇರಬೇಕು ಸಿಹಿಯನ್ನು ಯಾವಾಗಲೂ ಕೂಡ ಮೀಡಿಯಮ್ ಲೋ ಫ್ಲೇಮ್ ಅಂದರೆ ಕಡಿಮೆ ಮತ್ತು ಮಧ್ಯಮ ಉರಿಯ ಮಧ್ಯದಲ್ಲಿ ಇಟ್ಟು ನಾವು ಮಾಡಬೇಕು ಮಿಶ್ರಣ ಗಟ್ಟಿಯಾಗಿ ಒಂದು ಮುದ್ದೆಯಾಗೋ ಹಂತಕ್ಕೆ ಬಂದಿದೆ ನೋಡಿ ನಾವೀಗ ಮಿಶ್ರಣವನ್ನು ನೋಡಿ ಹೀಗೆ ತಿರುವಿದಾಗ ಈ ಕಲರ್ ಬಂದ ತಕ್ಷಣ ನೀವು ಇದರನ್ನು ಒಲೆಯಿಂದ ಇಳಿಸ್ಕೋಬೇಕು ತಕ್ಷಣ ತುಪ್ಪ ಸವರಿದ ಒಂದು ತಟ್ಟೆಗೆ ಹಾಕಿ ಶೇಪನ್ನು ಕೊಡಬೇಕು ಹಾಗೂ ತಣಿಯೋದಕ್ಕೆ ಬಿಡಬೇಕು ತುಂಬ ಸುಲಭದಲ್ಲಿ ಒಂದು 30-35 ನಿಮಿಷಗಳ ಒಳಗೆ ಈ ಸಿಹಿಯನ್ನು ಮಾಡ್ಕೋಬಹುದು ಸಂಪೂರ್ಣವಾಗಿ ತಣಿದ ಮೇಲೆ ನಿಮಗೆ ಯಾವ ಆಕಾರ ಬೇಕೋ ಆಕಾರಕ್ಕೆ ಕಟ್ ಮಾಡಿ ನೀವು ಎಂಜಾಯ್ ಮಾಡ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹೀಗೆ ನೀವು ಕಡಲೆ ಹಿಟ್ಟು ಮತ್ತು ತೆಂಗಿನಕಾಯಿಯನ್ನು ಸ್ವಲ್ಪ ಹುರಿದು ಮಾಡೋದ್ರಿಂದ ನೀವು ಇದರನ್ನು 1 ವಾರ 10 ದಿನಗಳವರೆಗೆ ಇಟ್ಕೊಂಡು ತಿನ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಇನ್ನೇನು ನವರಾತ್ರಿ ಬರ್ತಾ ಇದೆ ನವರಾತ್ರಿಗೆ ಮಾಡಿಕೊಂಡು ನನಗೆ ಫೀಡ್ಬ್ಯಾಕನ್ನು ಹೇಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಸುಲಭವಾದ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಬೈ ಬೈ